ಯಾವೆಲ್ಲ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಎಷ್ಟು ಕಂತಿನಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಹಾಗೆ ಇನ್ನೊಂದು ಏನು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ್ಯಾವಾಗ ಎಷ್ಟೆಷ್ಟು ತಿಂಗಳಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಏನಾದ್ರೂ ಸಿಗುತ್ತಾ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದೆ ಇದೆ ಅದುವೇ ಕರ್ನಾಟಕ ಸರ್ಕಾರ ಒಂದು ಆಪ್ ಅನ್ನ ಕೊಟ್ಟಿದೆ ಸೊ ಆಪ್ ಅಲ್ಲಿ ನೀವು ಆರಾಮಾಗಿ ನೋಡ್ಕೋಬಹುದು ಹಾಗಾದ್ರೆ ಆ ಆಪ್ ಯಾವುದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ದೀಪಾವಳಿಗೆ ಒಂದು ಬಂಪರ್ ಆಗಿರುವಂತಹ ಗಿಫ್ಟ್ ಕೊಟ್ಟಿದೆ ಈ ಒಂದು ರಾಜ್ಯ ಸರ್ಕಾರ ಅಂತಾನೆ ಹೇಳ್ಬಹುದು ಆ ಗಿಫ್ಟ್ ಬಗ್ಗೆನೂ ನಿಮ್ಗೆ ತಿಳಿಸ್ಕೊಡ್ತೀನಿ ರಾಜ್ಯ ಸರ್ಕಾರವು ಯಜಮಾನಿಯರಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರ ಖಾತೆಗೆ ಎರಡು ತಿಂಗಳು ಹಣ ವರ್ಗಾವಣೆ ಮಾಡಿದೆ ಈ ಮೂರು ತಿಂಗಳ ಬಳಿಕ ಗೃಹಲಕ್ಷ್ಮಿ ಹಣಗಳ ಖಾತೆ ಸೇರ್ಕೊಂಡಿದೆ ಜುಲೈ ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವು ತಾಂತ್ರಿಕ ಕಾರಣದಿಂದ ಯಜಮಾನಿಯರ ಖಾತೆಗೆ ಹೋಗಿರಲಿಲ್ಲ ಯಜಮಾನಿಯರಿಗೆ ಇದೀಗ ಎರಡು ಕಂತುಗಳ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆ ಜುಲೈ ಆಗಸ್ಟ್ ತಿಂಗಳ ಎರಡು ಸಾವಿರ ರೂಪಾಯಿ ಆಗಿದ್ದು ಸದ್ಯ ಬಾಕಿ ಇರುವಂತಹ ಸೆಪ್ಟೆಂಬರ್ ತಿಂಗಳ ಹಣವನ್ನ ಶೀಘ್ರದಲ್ಲಿಯೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದೆ ಗೃಹಲಕ್ಷ್ಮಿ ಯೋಜನೆಗೆ ಅನ್ನಭಾಗ್ಯ ಯೋಜನೆ ಹಣ ವಿವರಗಳನ್ನ ತಿಳಿಯೋದು ಹೇಗೆ ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ವಿವರಗಳನ್ನ ತಿಳಿಯೋದು ಹೇಗೆ ಅಂತ ನೋಡೋದಾದ್ರೆ ವರ್ಗಾವಣೆಗೆ ಅಗತ್ಯ ಗೃಹಲಕ್ಷ್ಮಿ ಹಣ ಸ್ಟೇಟಸ್ ತಿಳಿದುಕೊಳ್ಳುವಂತಹ ವಿಧಾನವನ್ನ ನೋಡ್ತಾ ಹೋಗೋಣ ನಿಮ್ ಮೊಬೈಲ್ನಲ್ಲಿ ಪ್ಲೇ ಪ್ಲೇಸ್ಟೋರ್ ಓಪನ್ ಮಾಡ್ಕೋಬೇಕು ಪ್ಲೇ ಸ್ಟೋರ್ನಲ್ಲಿ ಡಿ ಟಿ ಕರ್ನಾಟಕ ಇನ್ನೊಮ್ಮೆ ಹೇಳ್ತೀನಿ ಡಿ ಬಿ ಟಿ ಕರ್ನಾಟಕ ಅನ್ನುವಂತ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿರುವಂತಹ ಆಪ್ ಅನ್ನ ಓಪನ್ ಮಾಡ್ಕೋಬೇಕು ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಬೇಕು ಹಾಗೆ ಫೋನ್ ನಂಬರ್ ಕೇಳುತ್ತೆ ಅದನ್ನು ಕೂಡ ಹಾಕಬೇಕು ನಂತರ ಆಧಾರ್ ಕಾರ್ಡ್ ಲಿಂಕ್ ಇರುವಂತಹ ನಂಬರ್ ಅನ್ನ ಅದು ಕೇಳುತ್ತೆ ಆಗ್ಲೂ ಕೂಡ ಅದನ್ನ ನೀವು ಕೊಡ್ಬೇಕು ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ನಂತರ ನಾಲ್ಕು ಡಿಜಿಟ್ ಇರುವಂತಹ ಒಂದು ಕೋಡ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು ನಂತರ ಮುಖಪುಟದಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಇವೆಲ್ಲ ವಿವರಗಳನ್ನ ನೀವು ಸುಲಭವಾಗಿ ತಿಳಿದುಕೊಳ್ತಾ ಹೋಗಬಹುದು ನಾನ್ ಆಗ್ಲೇ ಹೇಳಿದೆ ಗೃಹಲಕ್ಷ್ಮಿ ಯೋಜನೆಯ ಡೀಟೇಲ್ಸ್ ಅನ್ನ ಹಾಗೆ ಅನ್ನಭಾಗ್ಯ ಯೋಜನೆಯ ಹಣ ಹಣದ ವಿವರಗಳನ್ನ ಸುಲಭವಾಗಿ ತಿಳಿದುಕೊಳ್ಳೋಕೆ ಈ ಒಂದು ಆಪ್ ಅನ್ನ ಯೂಸ್ ಮಾಡಬಹುದು ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆಲ್ಲ ಬಂದಿದೆ ಎಷ್ಟು ಕಂತು ಬಂದಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ನಮಗೆ ತಿಳಿಸಬಹುದು ಇನ್ನು ಮುಂದೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ